ಇನ್ನು ತಿಮ್ಮಪ್ಪನ ಭಕ್ತರಿಗೆ ಫ್ರೀ ಬಸ್ ಊಟ ವಸತಿ ತಿರುಪತಿ ತಿಮ್ಮಪ್ಪನ ಬ್ರಹ್ಮೋತ್ಸವಕ್ಕೆ ಟಿಟಿಡಿ ಅಗತ್ಯ ವ್ಯವಸ್ಥೆಗಳನ್ನು ಮಾಡಿಕೊಳ್ತಾ ಇದೆ ಈ ವರ್ಷ ಅಧಿಕ ಮಾಸವಾದ್ದರಿಂದ ಎರಡು ಬ್ರಹ್ಮೋತ್ಸವಗಳು ನಡೆಯುತ್ತಿವೆ ಟಿಟಿಡಿ ಇಒ ಧರ್ಮಾರೆಡ್ಡಿ ಅವರು ಬ್ರಹ್ಮೋತ್ಸವದ ವ್ಯವಸ್ಥೆಗಳ ಕುರಿತು ಪ್ರಮುಖ ಪರಿಶೀಲನಾ ಸಭೆ ನಡೆಸಿದ್ದಾರೆ ಬ್ರಹ್ಮೋತ್ಸವದಂದು ದಿನಕ್ಕೆ ಒಂದು ಸಾವಿರ ಭಕ್ತರಿಗೆ ಉಚಿತ ದರ್ಶನ ನೀಡಲಾಗುವುದು ಅವರಿಗೆ ಉಚಿತ ಸಾರಿಗೆ ಊಟ ವ್ಯವಸ್ಥೆಗಳನ್ನು ಉಚಿತವಾಗಿ ಕಲ್ಪಿಸಲಾಗುವುದು ಅಂತ ಇಒ ತಿಳಿಸಿದ್ದಾರೆ ಅಲ್ಲದೆ ಬ್ರಹ್ಮೋತ್ಸವ ಸಂದರ್ಭದಲ್ಲಿ ತಿಮ್ಮಪ್ಪನ ದರ್ಶನಕ್ಕೆ ಸಾಮಾನ್ಯ ಭಕ್ತರಿಗೆ ಮಾತ್ರ ಆದ್ಯತೆ ನೀಡಲಾಗುತ್ತದೆ ಶಿಫಾರಸು ಪತ್ರಗಳನ್ನು ಸ್ವೀಕರಿಸುವುದಿಲ್ಲ ಅಂತ ತಿಳಿಸಿದ್ದಾರೆ ಇದರ ಮಧ್ಯೆ ತಿರುಪತಿ ತಿರುಮಲ ದೇವಸ್ಥಾನದ ಆಡಳಿತ ಮಂಡಳಿ ಒಂದು ಘೋಷಣೆ ಮಾಡಿದೆ ಆದರೆ ಭಕ್ತರಿಂದ ಉತ್ತಮ ಪ್ರತಿಕ್ರಿಯೆ ಕಾಣುತ್ತಿರುವ ಶ್ರೀವಾಣಿ ಟ್ರಸ್ಟ್ ಇದೀಗ ಒಟ್ಟು ಒಂದು ಸಾವಿರ ಕೋಟಿ ಮೌಲ್ಯದ ದೇಣಿಗೆ ಸಂಗ್ರಹಿಸಿದೆ ನಾಲ್ಕು ವರ್ಷಗಳಲ್ಲಿ ಟೀಕೆಗಳ ಟೀಕೆಗಳನ್ನು ಮೆಟ್ಟಿ ನಿಂತು ಕೊನೆಗೂ ಸಾವಿರಾರು ಕೋಟಿ ದಣಿಗೆಯನ್ನು ತಿಮ್ಮಪ್ಪನ ಆದಾಯಕ್ಕೆ ಜಮೆಯಾಗಿದೆ ವಿವಾದಗಳಿಂದ ಈ ಯೋಜನೆಯ ಜನಪ್ರಿಯತೆ ಹೆಚ್ಚಿದೆ ಎಂದು ಅನೇಕ ವಿಶ್ಲೇಷಕರು ವ್ಯಾಖ್ಯಾನಿಸಿದ್ದಾರೆ ಶ್ರೀ ವೆಂಕಟೇಶ್ವರನ ಅನೇಕ ಟ್ರಸ್ಟ್ಗಳಲ್ಲಿ ಶ್ರೀವಾಣಿ ಟ್ರಸ್ಟ್ ಇತ್ತೀಚಿನ ದಿನಗಳಲ್ಲಿ ಬಹಳ ಜನಪ್ರಿಯವಾಗಿದೆ ಅಂದರೆ ತಿರುಪತಿ ತಿಮ್ಮಪ್ಪನಿಗೆ ಕರ್ನಾಟಕ ತಮಿಳುನಾಡು ಆಂಧ್ರ ಪ್ರದೇಶ ತೆಲಂಗಾಣ ಮಹಾರಾಷ್ಟ್ರ ಉತ್ತರ ಭಾರತ ವಿದೇಶಗಳಿಂದ ಕೂಡ ಭಕ್ತರಿದ್ದಾರೆ ಹಾಗಾಗಿ ಇದು ನಮ್ಮ ದೇಶದ ಒಂದು ಶ್ರೀಮಂತ ದಕ್ಷಿಣ ಭಾರತದ ಅತಿ ಶ್ರೀಮಂತವಾದಂಥ ಇದು ಒಂದು ಸಾವಿರ ಕೋಟಿ ಗ್ರೇಟ್ ನಮ್ಮಿಂದ ಕೂಡ ಕರ್ನಾಟಕದಿಂದ ಹೆಚ್ಚು ಭಕ್ತರು ಹೋಗ್ತಾರೆ ಸೊ ಏನಲ್ಲ ಅನೆಯೋ ಇವತ್ತಿನ ರಾಜ್ಯ ದೇಶ ವಿದೇಶ ಸುದ್ದಿಗಳನ್ನ ನೋಡಿದ್ರಿ ಧನ್ಯವಾದ ಇದು ಕರ್ನಾಟಕ ಟಿ ವಿ ಕನ್ನಡಿಗರ ಧ್ವನಿ